ಕಾವೇರಿ ನೀರು ವಿಚಾರವಾಗಿ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಕನ್ನಡ ಪರ ಹೋರಾಟಗಾರರು ಇಂದು ರಸ್ತೆ ತಡೆದು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ರಕ್ಷಣಾ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿದಂಬರ್ ಹಾಗೂ ಮಂಡ್ಯದ ಜಿಲ್ಲಾಧ್ಯಕ್ಷರು ಕೆಟಿ ಚಂದ್ರೇಗೌಡರು ಹಾಗೂ ತಾಲೂಕು ಅಧ್ಯಕ್ಷರಾದಂತಹ ಅಶೋಕ್ ರವರು ಮುಂತಾದವರಿದ್ದರು. ಇನ್ನು ರೈತ ಸಂಘ ಹೋರಾಟಗಾರ್ತಿಯಾದಂತಹ ಸುನಂದ ಜಯರಾಮ್ ರವರು ಸಹ ಮಾತನಾಡಿದ್ದಾರೆ. ಅನ್ನುವಂತ ನೇರ ಮಾತನ್ನ ನಾವು ಖಂಡಿಸ್ತಾ ಹೇಳಬೇಕಾಗುತ್ತೆ. ತಮಿಳುನಾಡು ಪರ ಯಾವತ್ತೂ ಕೇಂದ್ರ ಸರ್ಕಾರ, ಆದ್ರೆ ಇವತ್ತು ವಾಸ್ತವ ಏನಿದೆ, ಕಟ್ಟೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಹೇಳ್ತಾನೆ ಇದೀವಿ ಜನ ಜಾನುವಾರುಗಳಿಗೆ. ನಟರಾಜ್ ಜಂಟಿ.